ಸ್ನೇಹಿತರ 2018 ವಿಧಾನಸಭಾ ಚುನಾವಣೆಯ ಫಲಿತಾಂಶ ಪ್ರಕಟ ಆಗಿದೆ. ನೂತನ ಸರ್ಕಾರ ರಚನೆಯ ಪ್ರಕ್ರಿಯೆನೂ ಪ್ರಾರಂಭ ಆಗಿದೆ. ಕರ್ನಾಟಕದ 25ನೇ ಮುಖ್ಯಮಂತ್ರಿಯಾಗಿ HD ಕುಮಾರಸ್ವಾಮಿ ಅವರು ಈಗಾಗಲೇ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಇವರ ಜೊತೆಗೆ ಉಪ ಮುಖ್ಯಮಂತ್ರಿಯಾಗಿ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ Dr. G. Parameshwara ಅವರು ಅಧಿಕಾರವನ್ನ ಸ್ವೀಕಾರ ಮಾಡಿದ್ದಾರೆ. ಸ್ನೇಹಿತರು, ಒಂದು ಸರ್ಕಾರದ ರಚನೆಯ ಪ್ರಕ್ರಿಯೆಯಲ್ಲಿ ಮುಖ್ಯಮಂತ್ರಿ ಮತ್ತು ಸಚಿವ ಸಂಪುಟದ ಸದಸ್ಯರು ಇರ್ತಾರೆ. ಆದರೆ ಇಂಥದೊಂದು ಸರ್ಕಾರ ರಚನೆಯ ಪ್ರಕ್ರಿಯೆ ಒಳಗೆ ಒಬ್ಬ ಉಪಮುಖ್ಯಮಂತ್ರಿಯ ಸ್ಥಾನವನ್ನು ಸೃಷ್ಟಿ ಮಾಡಲಾಗುತ್ತೆ. ಯಾಕೆ ಈ ಉಪಮುಖ್ಯಮಂತ್ರಿಯ ಸ್ಥಾನ? ಈ ಉಪಮುಖ್ಯಮಂತ್ರಿಯ ಸ್ಥಾನದ ಹಕ್ಕುಗಳೇನು, ಜವಾಬ್ದಾರಿಗಳೇನು, ಅಧಿಕಾರಗಳೇನು, ಇದನ್ನು ನಾವು ಅರ್ಥಕೊಳ್ಳಬೇಕಾದಂಥ ಅಗತ್ಯ ಇದೆ. ನೋಡಿ, ಯಾವುದೇ ಒಂದು ರಾಜ್ಯ ಸರ್ಕಾರ ಹೊಸದಾಗಿ ಸರ್ಕಾರ ರಚನೆ ಮಾಡುವ ಪ್ರಕ್ರಿಯೆ ಆರಂಭ ಆದಾಗ ಅನೇಕ ಸಂದರ್ಭಗಳಲ್ಲಿ ಈ ಉಪಮುಖ್ಯಮಂತ್ರಿ ಎನ್ನುವಂತಹ ಒಂದು ಸ್ಥಾನವನ್ನು ಸೃಷ್ಟಿ ಮಾಡ್ತಾರೆ. ಕರ್ನಾಟಕದಲ್ಲಿ 1947 1993 ಉಪಮುಖ್ಯಮಂತ್ರಿ ಎನ್ನುವಂತಹ ಒಂದು ಸ್ಥಾನವನ್ನೇ ಸೃಷ್ಟಿ ಮಾಡಿರಲಿಲ್ಲ. 1947 K. Changalraya Reddy ಅವರು ಕರ್ನಾಟಕದ ಅಲ್ಲ, ಮೈಸೂರು ಸಂಸ್ಥಾನದ ಜವಾಬ್ದಾರಿ ಸರ್ಕಾರದ ಮುಖ್ಯಮಂತ್ರಿಯಾಗಿದ್ದ. ಅಂದರೆ 1950 ಜನವರಿ 26 ಸಂವಿಧಾನ ರಚನೆಯ ನಂತರ 1951-52 ನಡೆದ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಅಂತ ಅಂದರೆ ಆಗಿನ ಮೈಸೂರು ಸಂಸ್ಥಾನದಲ್ಲಿ ಕಾಂಗ್ರೆಸ್ ಪಕ್ಷ ಜಯಗಳಿಸಿತ್ತು. ಸಂವಿಧಾನ ರಚನೆಯ ನಂತರ ಮೈಸೂರು ಸಂಸ್ಥಾನದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸೂತ್ರ ಹಿಡಿದವರು ಕೆಂಗಲ್ ಹನುಮಂತಯ್ಯ. ಅಂದರೆ ಸಂವಿಧಾನ ರಚನೆಯ ನಂತರ ರಚನೆಗೊಂಡ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಎನ್ನುವ ಹೆಗ್ಗಳಿಕೆಗೆ ಕೆಂಗಲ್ ಹನುಮಂತಯ್ಯ ಪಾತ್ರರಾಗಿದ್ದರು. ಹರಿದು ಹಂಚು ಹೋಗಿದ್ದ ಕರ್ನಾಟಕ ಒಂದುಗೂಡಿದಾಗ ಉತ್ತರ ಕರ್ನಾಟಕ, ಮೈಸೂರು ಸಂಸ್ಥಾನ, ಮದ್ರಾಸ್ ಪ್ರಾಂತ, ಹೈದರಾಬಾದ್ ಪ್ರಾಂತಗಳು ಒಗ್ಗೂಡಿದಾಗ ರಚನೆಯಾದ ವಿಶಾಲ ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿಯಾದವರು SNಿಜಲಿಂಗಪ್ಪ, ಬಸಪ್ಪ ದಾನಪ್ಪ ಜತ್ತಿ, SR ಕಂಠಿ, ಮತ್ತೆ SNಿಜಲಿಂಗಪ್ಪ, ವೀರೇಂದ್ರ ಪಾಟೀಲ್, ದೇವರಾಜ ಅರಸ್, R. ಗುಂಡೂರಾವ್, ರಾಮಕೃಷ್ಣ ಹೆಗಡೆ, SR ಬೊಮ್ಮಾಯಿ, ವೀರೇಂದ್ರ ಪಾಟೀಲ್, ಇಲ್ಲಿಯವರೆಗೆ ಯಾರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ರೋ ಯಾರಿಗೂ ಉಪಮುಖ್ಯಮಂತ್ರಿ ಇರಲಿಲ್ಲ. ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಉಪಮುಖ್ಯಮಂತ್ರಿ ಎನ್ನುವಂತಹ ಪರಂಪರೆ ಪ್ರಾರಂಭ ಆದದ್ದು ವೀರಪ್ಪ ಮೊಯ್ಲಿಯವರು 1993 ಮುಖ್ಯಮಂತ್ರಿಯಾದ ಸಂದರ್ಭದಲ್ಲಿ. ನೋಡಿ, 1989 ವೀರೇಂದ್ರ ಪಾಟೀಲ್ರು 178 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಗೆಲುವನ್ನು ತಂದುಕೊಟ್ಟು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ. ಆದರೆ ಬಂಗಾರಪ್ಪನವರ ನಂತರ ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಅಂದರೆ ಗಂಭೀರ ಭಿನ್ನಮತದ ಪರಿಣಾಮವಾಗಿ 3 ಮುಖ್ಯಮಂತ್ರಿಗಳನ್ನು 1989-94 ಕರ್ನಾಟಕ ಕಾಣುತ್ತೆ. ಈ 3ನೇ ಮುಖ್ಯಮಂತ್ರಿಯಾಗಿ ವೀರಪ್ಪ ಮೊಯ್ಲಿಯವರು ಅಧಿಕಾರ ಸ್ವೀಕಾರ ಮಾಡಿದಾಗ ಮುಖ್ಯಮಂತ್ರಿ ಗಾದಿಗೆ ರಾಜಶೇಖರ ಮೂರ್ತಿ, SM ಕೃಷ್ಣ, KH ರಂಗನಾಥ್, ವೀರಪ್ಪ ಮೊಯ್ಲಿ ಹೀಗೆ ಅನೇಕರು ಸ್ಪರ್ಧೆಯಲ್ಲಿರ್ತಾರೆ. ಆವಾಗ ಯಾರನ್ನ ಆಯ್ಕೆ ಮಾಡಬೇಕು ಅಂದಾಗ ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ವೀರಪ್ಪ ಮೊಯ್ಲಿ ಅವರನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡುತ್ತೆ. ರಾಜಿ ಸೂತ್ರವಾಗಿ ಮುಖ್ಯಮಂತ್ರಿ ಸ್ಪರ್ಧಿಯಾಗಿದ್ದ SM ಕೃಷ್ಣ ಅವರು ಉಪ ಮುಖ್ಯಮಂತ್ರಿ ಆಗ್ತಾರೆ. ರಾಜಶೇಖರ ಮೂರ್ತಿ ಅವರನ್ನ ರಾಜ್ಯಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡಿ ಕೇಂದ್ರ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳುತ್ತೆ. KH ರಂಗನಾಥ್ ಅವರಿಗೆ ಸಚಿವ ಸಂಪುಟದಲ್ಲಿ ಅತ್ಯಂತ ದೊಡ್ಡ ಜವಾಬ್ದಾರಿ ಖಾತೆಯನ್ನು ನೀಡಲಾಗಿದೆ. ಅಂದರೆ ಮುಖ್ಯಮಂತ್ರಿ ಜೊತೆಗೆ ಉಪಮುಖ್ಯಮಂತ್ರಿ ಸ್ಥಾನ ಸೃಷ್ಟಿಯಾಗೋದು ಇಂಥ ವಿಶೇಷ ಸಂದರ್ಭದಲ್ಲಿ. ಕೃಷ್ಣ ಅವರೂ ಮುಖ್ಯಮಂತ್ರಿ ಗಾದಿಗೆ ಪ್ರಬಲ ಪೈಪೋಟಿಯನ್ನು ಒಡ್ಡಿದ್ರಿಂದ ರಾಜಿ ಸೂತ್ರವಾಗಿ ಕೃಷ್ಣ ಅವರನ್ನು ಉಪಮುಖ್ಯಮಂತ್ರಿ ಮಾಡ್ತಾರೆ. ಆದರೆ ಅದಾದ 6-7 ವರ್ಷಗಳಲ್ಲಿ ಕೃಷ್ಣ ಅವರು ಕರ್ನಾಟಕದ ಮುಖ್ಯಮಂತ್ರಿನೂ ಆಗ್ತಾರೆ.
ಇನ್ನು ಎರಡನೆಯ ನಿದರ್ಶನ 1994 ವಿಧಾನಸಭಾ ಚುನಾವಣೆಯ ನಂತರ ಜನತಾದಳ ದೇವೇಗೌಡರ ನೇತೃತ್ವದಲ್ಲಿ, ದೇವೇಗೌಡರ ಜೊತೆಗೆ ರಾಮಕೃಷ್ಣ ಹೆಗಡೆ, ಜೆ ಎಚ್ ಪಟೇಲ್, ಎಸ್ ಆರ್ ಬೊಮ್ಮಾಯಿ ಇಂಥ ನಾಯಕರುಗಳ ಜೊತೆಯಲ್ಲಿ ಅವರ ನೇತೃತ್ವದಲ್ಲಿ ಅಧಿಕಾರ ಸೂತ್ರ ಹಿಡಿಯುತ್ತೆ. ಆದರೆ ಆವಾಗ ಕರ್ನಾಟಕದಲ್ಲಿ ಈ ಪಕ್ಷ ಗೆದ್ದದ್ದು ಕೇವಲ 116 ಸ್ಥಾನ ಮಾತ್ರ. ಆವಾಗ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು? ಚುನಾವಣೆಗೆ ಪೂರ್ವಭಾವಿಯಾಗಿ ದೇವೇಗೌಡರು ಪಕ್ಷದ ಅಧ್ಯಕ್ಷರಾಗಿದ್ದರು, ಜೆ ಎಚ್ ಪಟೇಲ್ ಅವರು ಪಕ್ಷದ ಸೆಕ್ರೆಟರಿ ಜನರಲ್ ಆಗಿದ್ದರು. ಹಾಗಾಗಿ ಆ ಸಂದರ್ಭದಲ್ಲಿನೂ ಒಂದು ರಾಜಿ ಸೂತ್ರವನ್ನು ರೂಪಿಸ್ತಾರೆ, ದೇವೇಗೌಡರು ಮುಖ್ಯಮಂತ್ರಿ ಆಗ್ತಾರೆ, ಜೆ ಎಚ್ ಪಟೇಲ್ ಉಪಮುಖ್ಯಮಂತ್ರಿ. ತದನಂತರ ಏನಾಗುತ್ತೆ, 1996 ದೇವೇಗೌಡರು ಎಲ್ಲರೂ ಅಚ್ಚರಿ ಪಡುವ ರೀತಿಯಲ್ಲಿ ಭಾರತದ ಪ್ರಧಾನಿಯಾಗಿ ಆಯ್ಕೆ ಆಗ್ತಾರೆ. ಆವಾಗ ಅವರ ಸ್ಥಾನದಲ್ಲಿ ಜೆ ಎಚ್ ಪಟೇಲ್ ದೇವೇಗೌಡರಿಗೆ ಉತ್ತರಾಧಿಕಾರಿ ಆಗ್ತಾರೆ. ಆದರೆ ಈ ಉತ್ತರಾಧಿಕಾರಿ ಆಯ್ಕೆಯ ಪ್ರಕ್ರಿಯೆಯಲ್ಲಿ ದೇವೇಗೌಡರು ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ಪ್ರಪೋಸ್ ಮಾಡ್ತಾರೆ, ರಾಮಕೃಷ್ಣ ಹೆಗಡೆ ಅವರು ಜೆ ಎಚ್ ಪಟೇಲ್ ಹೆಸರನ್ನು ಪ್ರಪೋಸ್ ಮಾಡ್ತಾರೆ. ಆವಾಗ ರಾಜಕೀಯ ಸಂಘರ್ಷ ಆರಂಭ ಆಗುತ್ತೆ. ಆ ರಾಜಕೀಯ ಸಂಘರ್ಷದಲ್ಲಿ ಒಂದು ರಾಜಿ ಸೂತ್ರವನ್ನು ರೂಪಿಸಿ ಹಿರಿತನದ ಆಧಾರದ ಮೇಲೆ ಜೆ ಎಚ್ ಪಟೇಲ್ ಮುಖ್ಯಮಂತ್ರಿ ಆಗ್ತಾರೆ, ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ. ಇದು ಕರ್ನಾಟಕದಲ್ಲಿ ಉಪಮುಖ್ಯಮಂತ್ರಿ ಹುದ್ದೆ ಸೃಷ್ಟಿ ಮಾಡಿದ ಮೂರನೆಯ ನಿದರ್ಶನ. ಮೊದಲನೆಯ ನಿದರ್ಶನ ಎಸ್ ಎಂ ಕೃಷ್ಣ ಅವರು ವೀರಪ್ಪ ಮೊಯ್ಲಿ ಅವರ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆದದ್ದು. ಎರಡನೆಯ ನಿದರ್ಶನ ಜೆ ಎಚ್ ಪಟೇಲರು ದೇವೇಗೌಡರ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆದದ್ದು. ಮೂರನೆಯ ನಿದರ್ಶನ ಸಿದ್ದರಾಮಯ್ಯನವರು ಜೆ ಎಚ್ ಪಟೇಲರ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆದ. ಇನ್ನು 2004 ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೂ ಬಹುಮತ ಸಿಗಲ್ಲ. ಆವಾಗ ಈಗ ಯಾವ ರೀತಿ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಸರ್ಕಾರ ಆಗಿದೆಯೋ ಅದೇ ರೀತಿಯ ಮೈತ್ರಿ ಸರ್ಕಾರ ರಚನೆ ಆಗುತ್ತೆ. ಆ ಸರ್ಕಾರದಲ್ಲಿ ಧರ್ಮ್ ಸಿಂಗ್ ಅವರು ಮೈತ್ರಿ ಸರ್ಕಾರದ ಮುಖ್ಯಮಂತ್ರಿ ಆಗ್ತಾರೆ, ಸಿದ್ದರಾಮಯ್ಯನವರು ಎರಡನೇ ಬಾರಿಗೆ ಆ ಮೈತ್ರಿ ಸರ್ಕಾರದಲ್ಲಿ ನಾಲ್ಕನೇ ಉಪಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಅಧಿಕಾರ ಸ್ವೀಕಾರ ಮಾಡಿದ ನಂತರ ದೇವೇಗೌಡರಿಗೂ ಸಿದ್ದರಾಮಯ್ಯನವರಿಗೂ ರಾಜಕೀಯ ಸಂಘರ್ಷ ಪ್ರಾರಂಭ. ಸಿದ್ದರಾಮಯ್ಯನವರು ಜಾತ್ಯತೀತ ಜನತಾದಳವನ್ನು ತೊರೆಯುವ ನಿರ್ಧಾರ ಮಾಡಿ ಅದಕ್ಕೆ ಸೆಡ್ಡು ಹೊಡೆದ ದೇವೇಗೌಡರು ಸಿದ್ದರಾಮಯ್ಯನವರನ್ನು ಪಕ್ಷದಿಂದ ಉಚ್ಚಾಟಿಸ್ತಾರೆ. ಆಗ ಡೆಪ್ಯುಟಿ ಚೀಫ್ ಮಿನಿಸ್ಟರ್ ಪೋಸ್ಟ್ ಅನ್ನೋದು ಏನಿರುತ್ತೆ, ಆ ಉಪಮುಖ್ಯಮಂತ್ರಿಯ ಸ್ಥಾನ ವೇಕೆಂಟ್ ಆಗಿ, ಆಗ ದೇವೇಗೌಡರು ತಮ್ಮ ಪಕ್ಷಕ್ಕೆ ನಿಷ್ಠರಾಗಿದ್ದ ಗೃಹ ಸಚಿವ ಎಂ ಪಿ ಪ್ರಕಾಶ್ ಅವರನ್ನು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಪ್ರಪೋಸ್ ಮಾಡ್ತಾರೆ. ಇದರ ಪರಿಣಾಮ 5ನೇ ಬಾರಿಗೆ ಎಂ ಪಿ ಪ್ರಕಾಶ್ ಅವರು ಕರ್ನಾಟಕದ ಉಪಮುಖ್ಯಮಂತ್ರಿ ಆಗ್ತಾರೆ. ಇದಾದ ನಂತರ 2006 ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರದಲ್ಲಿ ಬಿರುಕು ಸೃಷ್ಟಿಯಾಗುತ್ತೆ. ಬಿರುಕು ಸೃಷ್ಟಿಯಾದ ಪರಿಣಾಮ ಕುಮಾರಸ್ವಾಮಿಯವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಮೈತ್ರಿ ಸೂತ್ರ ರೂಪಿಸಿದ ಪರಿಣಾಮ ಯಡಿಯೂರಪ್ಪನವರು ಕರ್ನಾಟಕದ 6ನೇ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿ ತದನಂತರ 2008 ಭಾರತೀಯ ಜನತಾ ಪಕ್ಷ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರ ಸೂತ್ರ ಹಿಡಿದು ಯಡಿಯೂರಪ್ಪನವರು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ. ಅಲ್ಲಿನೂ ನೋಡಿ, 1989 ಕಾಂಗ್ರೆಸ್ ಪಕ್ಷ ಯಾವ ರೀತಿ 3 ಮುಖ್ಯಮಂತ್ರಿಗಳನ್ನು ಕಾಣುತ್ತೋ ಅದೇ ರೀತಿಯಲ್ಲಿ 2008 ಭಾರತೀಯ ಜನತಾ ಪಕ್ಷ 3 ಮುಖ್ಯಮಂತ್ರಿಗಳನ್ನು ಕಾಣುತ್ತೆ. ಯಡಿಯೂರಪ್ಪನವರ ನಂತರ ಸದಾನಂದಗೌಡ, ಸದಾನಂದಗೌಡರ ನಂತರ ಜಗದೀಶ್ ಶೆಟ್ಟರ್ 3ನೇ ಮುಖ್ಯಮಂತ್ರಿ ಆಗಿ, ಅವರ ಅವಧಿಯಲ್ಲಿ 7ನೇ ಉಪಮುಖ್ಯಮಂತ್ರಿಯಾಗಿ ಈಶ್ವರಪ್ಪ, 8ನೇ ಉಪಮುಖ್ಯಮಂತ್ರಿಯಾಗಿ ಆರ್ ಅಶೋಕ್ ಅಧಿಕಾರ ಸ್ವೀಕಾರ ಮಾಡಿ, ಅಂದರೆ ಅವರಿಬ್ಬರೂ ಒಂದೇ ಅವಧಿಯಲ್ಲಿ 2 ಉಪಮುಖ್ಯಮಂತ್ರಿ ಸ್ಥಾನಗಳನ್ನು ಸ್ವೀಕರಿಸಿದ ಪರಿಣಾಮ ಉಪಮುಖ್ಯಮಂತ್ರಿ ಆಗ್ತಾರೆ. ನೋಡಿ, ಇದು ಉಪಮುಖ್ಯಮಂತ್ರಿ ಸ್ಥಾನದ ಇತಿಹಾಸ. ಈಗ 2018 ವಿಧಾನಸಭಾ ಚುನಾವಣೆಯ ನಂತರ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಡುವೆ ಮೈತ್ರಿಯಾಗಿದೆ. ಈ ಮೈತ್ರಿ ಸರ್ಕಾರದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ ಅವರು ಉಪಮುಖ್ಯಮಂತ್ರಿ ಆಗ್ತಾರೆ, ಅಂದರೆ 9ನೇ ಉಪಮುಖ್ಯಮಂತ್ರಿಯಾಗಿ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿದರು. ಸ್ನೇಹಿತರೆ, ಇಷ್ಟೊಂದು ಸಮಗ್ರ ವಿವರಗಳನ್ನು ನಾನು ಹೇಳಿದೆ. ಇದರ ಜೊತೆಗೆ ಯಾಕೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂದರೆ, ನೋಡಿ, 2 ಸಂದರ್ಭಗಳಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ಸೃಷ್ಟಿಯಾಗಿದೆ. ಒಂದು, ಒಂದೇ ಪಕ್ಷದಲ್ಲಿ 2 ವ್ಯಕ್ತಿಗಳು ಮುಖ್ಯಮಂತ್ರಿಯಾಗುವ ಸಾಮರ್ಥ್ಯ ಹೊಂದಿದವರಾಗಿರ್ತಾರೆ, ಅಧಿಕಾರ
ಆಡಳಿತದ ಅನುಭವ, ಸಾಮರ್ಥ್ಯ, ದಕ್ಷತೆ ಇದೆಲ್ಲದರಿಂದ ಇಬ್ಬರು ಅಥವಾ ಮೂವರು ಮುಖ್ಯಮಂತ್ರಿಯಾಗುವ ಸಾಮರ್ಥ್ಯ ಹೊಂದಿದ್ದಾಗ ಒಬ್ಬರನ್ನು ಮುಖ್ಯಮಂತ್ರಿಯಾಗಿ ಇನ್ನೊಬ್ಬರನ್ನು ಉಪಮುಖ್ಯಮಂತ್ರಿಯಾಗಿ ನೇಮಕ ಮಾಡೋದು ವಾಡಿಕೆ. ಈ ಥರದ ಪರಿಸ್ಥಿತಿ ಸೃಷ್ಟಿಯಾದದ್ದು 1993 ಎಸ್ ಎಂ ಕೃಷ್ಣ ಅವರು ಉಪಮುಖ್ಯಮಂತ್ರಿಯಾದಾಗ, 1994 ಜೆ ಎಚ್ ಪಟೇಲ್ ಅವರು ಉಪಮುಖ್ಯಮಂತ್ರಿಯಾದಾಗ, 1996 ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಯಾದಾಗ, ಇಂಥ ಸಮಬಲದ ಸೆಣಸಾಟ ಸೃಷ್ಟಿಯಾದಾಗ ಮುಖ್ಯಮಂತ್ರಿಯ ಹುದ್ದೆಯ ಜೊತೆಗೆ ಉಪಮುಖ್ಯಮಂತ್ರಿ ಹುದ್ದೆಯನ್ನು ಸೃಷ್ಟಿ ಮಾಡುತ್ತೆ. ಇನ್ನು ಮೈತ್ರಿ ಸರ್ಕಾರದ ಪರಿಣಾಮವಾಗಿ 2004 ಸಿದ್ದರಾಮಯ್ಯನವರು ಧರ್ಮಸಿಂಗ್ ಅವರ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾದರು, ಎಂ ಪಿ ಪ್ರಕಾಶ್ ಅವರು ಧರ್ಮಸಿಂಗ್ ಅವರ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾದರು. ಇನ್ನು ಭಾರತೀಯ ಜನತಾ ಪಕ್ಷದ ಸರ್ಕಾರದಲ್ಲಿ ನಾನು ಆಗಲೇ ಹೇಳಿದಾಗೆ ಸಮಬಲದ ಸ್ಪರ್ಧಿಗಳಿದ್ದರು, ಜಗದೀಶ್ ಶೆಟ್ಟರ್, ಈಶ್ವರಪ್ಪ, ಅಶೋಕ್ ಮೂವರಿಗೂ ಮುಖ್ಯಮಂತ್ರಿಯಾಗುವ ಅರ್ಹತೆ ಇದೆ ಅನ್ನುವ ಸಂದರ್ಭದಲ್ಲಿ ಶೆಟ್ಟರ್ ಅವರನ್ನು ಮುಖ್ಯಮಂತ್ರಿ ಮಾಡಿ ಇನ್ನುಳಿದವರನ್ನು ಉಪಮುಖ್ಯಮಂತ್ರಿ ಮಾಡಿದರು. ನೋಡಿ, ಈಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದಾರೆ. ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿ ಸ್ಪರ್ಧಿಯಾಗಿದ್ದ ಡಾಕ್ಟರ್ ಪರಮೇಶ್ವರ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ. ಇನ್ನು ಇವರ ಹಕ್ಕು ಬಾಧ್ಯತೆಗಳೇನು? ಉಪಮುಖ್ಯಮಂತ್ರಿ ಅನ್ನೋದು ಒಂದು ಪ್ರತಿಷ್ಠೆಯ ಸ್ಥಾನವಾಗಿರುತ್ತೆ ಹೊರತು ಇಲ್ಲಿ ವಿಶೇಷವಾದಂಥ ಅಧಿಕಾರಿಗಳಿರಲ್ಲ. ನೋಡಿ, ಒಬ್ಬ ಮುಖ್ಯಮಂತ್ರಿಗೆ ಸರ್ಕಾರದ ನೀತಿ ನಿರ್ಧಾರಗಳಿಗೆ ಸಂಬಂಧಿಸಿದ ಹಾಗೆ ಪರಮಾಧಿಕಾರ ಇರುತ್ತೆ, ಡಿಸ್ಕ್ರಿಷನರಿ ಪವರ್ಸ್ ಇರುತ್ತೆ. ಮುಖ್ಯಮಂತ್ರಿ ಯಾವುದೇ ನಿರ್ಧಾರವನ್ನು ಸುಮೋಟೋ ತೆಗೆದುಕೊಂಡು ತದನಂತರ ಕ್ಯಾಬಿನೆಟ್ ಅಪ್ರೂವಲ್ ಪಡ್ಕೋಬಹುದು. ಆದರೆ ಉಪಮುಖ್ಯಮಂತ್ರಿಗೆ ಇದು ಯಾವುದೂ ಅಧಿಕಾರ ಇರೋದಿಲ್ಲ. ಆಗಲೇ ನಾನು ಹೇಳಿದಾಗೆ ಉಪಮುಖ್ಯಮಂತ್ರಿ ಸ್ಥಾನ ಇಟ್ ಈಸ್ ಓನ್ಲಿ ಎನ್ ಆರ್ನಮೆಂಟಲ್ ಪೋಸ್ಟ್. ಇಂಥ ಆರ್ನಮೆಂಟಲ್ ಪೋಸ್ಟಲ್ಲಿ ಇಲ್ಲಿಯವರೆಗೆ ಕರ್ನಾಟಕದ 8 ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅದರಲ್ಲಿ ಸಿದ್ದರಾಮಯ್ಯನವರು 2 ಉಪಮುಖ್ಯಮಂತ್ರಿ ಆಗಿದ್ದಾರೆ. ವಿಶೇಷ ಅಂದರೆ ಯಾರ್ಯಾರು ಉಪಮುಖ್ಯಮಂತ್ರಿಗಳಾಗಿದ್ದರೋ ಅವರೆಲ್ಲರೂ ಬಹುಪಾಲು ಮುಖ್ಯಮಂತ್ರಿಗಳಾಗಿದ್ದಾರೆ, ಎಕ್ಸೆಪ್ಟ್ ಎಂ ಪಿ ಪ್ರಕಾಶ್, ಈಶ್ವರಪ್ಪ, ಆರ್ ಅಶೋಕ್. ಎಂ ಪಿ ಪ್ರಕಾಶ್ ಅವರು ನಿಧನ ಹೊಂದಿದ್ದಾರೆ. ಈಗ ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾ ಇರುವ ಪರಮೇಶ್ವರ್ ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಬಹುದು. ಈಗಾಗಲೇ ಉಪಮುಖ್ಯಮಂತ್ರಿಯಾಗಿರುವ ಈಶ್ವರಪ್ಪ ಮತ್ತು ಆರ್ ಅಶೋಕ್ ಅವರಿಗೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಸ್ಥಾನ ಲಭ್ಯ. ಆದರೂ ಯಾರೂ ಅಚ್ಚರಿ ಪಡಬೇಕಾಗಿಲ್ಲ.